ಶುಭ ಮುಂಜಾನೆ ವಿದ್ಯಾರ್ಥಿಗಳೇ, ಹೇಗಿದ್ದೀರಿ? ಎಲ್ಲರೂ ಮನೆಯಲ್ಲಿದ್ದೀರಾ? ಮನೆಯಲ್ಲಿ ಅಪ್ಪ ಅಮ್ಮ ಎಲ್ಲ ಒಡೆ ಹುಟ್ಟಿದವರು ಎಲ್ಲರ ಜೊತೆ ಚೆನ್ನಾಗಿದ್ದೀರಾ? ಹಾಗೆ ಈ ಕೊರೋನಾ ಎರಡನೇ ಅಲೆಯಿಂದಾಗಿ ನಾವೆಲ್ಲರೂ ಈಗ ನಮ್ಮ ಆರೋಗ್ಯದ ಬಗ್ಗೆ ತುಂಬ ಕಾಳಜಿಯನ್ನು ತೆಗೆದುಕೊಳ್ಳಬೇಕಾಗಿದೆ. ನೀವು ಕೂಡ ಅದೇ ನಿಟ್ಟಿನಲ್ಲಿ ನಿಮ್ಮ ಪಾಲಕರ ಎಲ್ಲ ಸಲಹೆಗಳನ್ನು ಕಿವಿ ಮಾತುಗಳನ್ನು ಕೇಳ್ತಾ ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಿ. ಹಾಗೆಯೇ ನಿಮ್ಮ ವಾರ್ಷಿಕ ಪರೀಕ್ಷೆಯ ಬಗ್ಗೆ ಕೂಡ ಕೊಂಚ ಗಮನ ಹರಿಸಿ ಅಧ್ಯಯನ ಮಾಡ್ತಾ ಇದ್ದೀರಾ ಅಂತ ನಾನು ಆಶಿಸ್ತಾನೆ. ಮತ್ತೆ ನಾವಿಂದು ಆರಂಭ ಮಾಡಿರುವ ಈ ಯೂಟ್ಯೂಬ್ ವಿಡಿಯೋ ತರಗತಿಗೆ ನಿಮ್ಮನ್ನು ಪ್ರೀತಿಯಿಂದ ಸ್ವಾಗತಿಸುತ್ತಾ ನಾನು ಇಂದಿನ ತರಗತಿಯನ್ನು ಆರಂಭಿಸ್ತಾ ಇದ್ದೀನಿ. ನಾನಿಂದು ಈ ಮಾದರಿ ಪ್ರಶ್ನೆ ಪತ್ರಿಕೆ ಅಂದರೆ ಯಾವುದು ಹೇಳಿ, ಈ 2020-21 ಸಾಲಿನಲ್ಲಿ ಕೆಲವೊಂದು ಪಠ್ಯಗಳನ್ನು ಕಡಿತಗೊಳಿಸಲಾಗಿತ್ತು. ಏನೇನು ಪಠ್ಯ ಅಂತ ಹೇಳಿದರೆ, ಅದು ಪದ್ಯಭಾಗದಲ್ಲಿ 10ನೇ ಪದ್ಯ ಲಲಿತಾ ಸಿದ್ದಬಸವಯ್ಯ ಇವರು ಬರೆದ ಒಂದು ಹೂ ಹೆಚ್ಚಿಗೆ ಇಡುತ್ತೀನಿ, ಇನ್ನು ಟಿ ಯಲ್ಲಪ್ಪ ಇವರು ರಚನೆ ಮಾಡಿದ ಹತ್ತಿ ಚಿತ್ತ ಮತ್ತು ಎನ್ನುವ ಕವಿತೆ, ಹಾಗೆಯೇ ಸುಕನ್ಯಾ ಮಾರುತಿಯವರು ಬರೆದ ಒಮ್ಮೆ ನಗುತ್ತೇವೆ ಎನ್ನುವ 12ನೇ ಪದ್ಯ, ಈ ಮೂರೂ ಪದ್ಯಗಳನ್ನು ಕಡಿತಗೊಳಿಸಲಾಗಿದೆ. ಅದೇ ತರನಾಗಿ ಗದ್ಯಭಾಗದಲ್ಲಿ ಮುದ್ರಣ ರಚನೆ ಮಾಡಿರುವ ತಿರುಳ್ಗನ್ನಡದ ಬೆಳ್ನುಡಿ, ಇನ್ನು ವೀರೇಂದ್ರ ಸಿಂಪಿ ರಚನೆ ಮಾಡಿದ ಹಳ್ಳಿಯ ಚಹಾ ಹೋಟೆಲುಗಳು, ಈ ಎರಡೂ ಗದ್ಯಗಳನ್ನು ಕೂಡ ಕಡಿತ ಮಾಡಿ ಅಂದರೆ ಡಿಲೀಟ್ ಮಾಡಲಾಗಿದೆ, ಸರಿನಾ? ಇನ್ನು ಉಳಿದಂಥ ಎಲ್ಲ ಪಠ್ಯಕ್ರಮದ ಮೇಲೆ ಅಂದರೆ ಸಿಲಾಬಸ್ ಮೇಲೆ ಎರಡು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಈಗಾಗಲೇ ನಮಗೆ ಬೋರ್ಡಿಂದ ಬಂದದ್ದಾಗಿದೆ. ಅದರಲ್ಲಿ ನಾನಿಂದು ಮೊದಲನೇ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸ್ತಾ ಹೋಗ್ತೇನೆ. ವಿದ್ಯಾರ್ಥಿಗಳೇ, ನೀವು ಕೂಡ ನನ್ನ ಜೊತೆ ಸೇರಿ ನಾನು ಏನೇನೆಲ್ಲ ಹೇಳ್ತಾ ಇರ್ತೀನಿ ಅದನ್ನೆಲ್ಲ ಉತ್ತರನ ನೀವು ಬರೆದುಕೊಂಡದಾದಲ್ಲಿ, ಜೊತೆಗೆ ನೀವು ಅಧ್ಯಯನ ಮಾಡಿದಾಗ ನಿಮ್ಮ ವಾರ್ಷಿಕ ಪರೀಕ್ಷೆಯಲ್ಲಿ 100ಕ್ಕೆ 100 ಅಂಕಗಳನ್ನು ನೀವು ಗಳಿಸಲು ತುಂಬ ಸಹಾಯವಾಗುತ್ತದೆ, ಸರಿನಾ? ಹಾಗಾದರೆ ಮೊದಲೇದು ನಿಮಗಾಗಲೇ ಗೊತ್ತು, ನಾವು ಕನ್ನಡ ಪ್ರಶ್ನೆ ಪತ್ರಿಕೆಯಲ್ಲಿ ವಿಭಾಗಗಳನ್ನು ಮಾಡ್ತೀವಿ ಅಂತ, ಅದು ಅ ಮತ್ತು ಆ ಇ ಅಂತ, ಈಗ ನಿಮಗೆಲ್ಲ ಗೊತ್ತು. ಸರಿ, ಈಗ ಮೊದಲನೇದು ಅದು ಅವಿಭಾಗ. ಅವಿಭಾಗದಲ್ಲಿ ಏನಿರುತ್ತೆ ಹೇಳಿ, ಒಂದು ಅಂಕದ ಪ್ರಶ್ನೆಗಳು. ಈ ಒಂದು ಅಂಕದ ಪ್ರಶ್ನೆಗಳಲ್ಲಿ ನಾವು ಒಂದು ಪೂರ್ಣ ವಾಕ್ಯದಲ್ಲಿ ಉತ್ತರವನ್ನು ಬರೆದಾಗ ಮಾತ್ರ ಅಲ್ಲಿ ಒಂದಕ್ಕೆ ಒಂದು ಅಂಕಗಳನ್ನು ಸೇರಿದರೆ ಅಲ್ಲಿರೋದು ಎಷ್ಟು ಪ್ರಶ್ನೆ ಹೇಳಿ, 10 ಪ್ರಶ್ನೆಗಳು, ಸರಿನಾ? ಆ 10ಕ್ಕೆ ನಾವು 10 ಅಂಕಗಳನ್ನು ಪಡೆಯಲು ಸಾಧ್ಯವಾಗುತ್ತದೆ. ಸರಿ, ಈ 10 ಪ್ರಶ್ನೆಯಲ್ಲಿ ಮೊದಲಿನ 4 ಪ್ರಶ್ನೆಗಳು ಅದು ಪದ್ಯಭಾಗದ್ದು, ಇನ್ನು 3 ಪ್ರಶ್ನೆಗಳು ಅದು ಗದ್ಯ, ಇನ್ನು 3 ಪ್ರಶ್ನೆಗಳು ಅದು ನಿಮಗಿರುವಂಥ ದೀರ್ಘ ಗದ್ಯ ಕೃಷ್ಣೇಗೌಡನ ಆನೆ ಮೇಲೆ ಇರುವಂಥದ್ದು. ಸರಿ ವಿದ್ಯಾರ್ಥಿಗಳೇ, ನಾನೀಗ ಈ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸ್ತಾ ಹೋಗ್ತೇನೆ, ನೀವುಗಳು ಕೂಡ ಅದನ್ನು ನೋಡ್ತಾನೆ. ನಾನು ಉತ್ತರವನ್ನು ಯಾವ ಥರನಾಗಿ ಪೂರ್ಣ ಒಂದು ವಾಕ್ಯದಲ್ಲಿ ಬಿಡಿಸ್ತಾ ಹೇಳ್ತಾ ಹೋಗ್ತೇನೆ, ಜೊತೆಗೆ ಕೆಲವೊಂದು ಪಾಯಿಂಟ್ಸನ್ನು ಇಲ್ಲಿ ಬೋರ್ಡ್ ಮೇಲೆ ಬರೀತಾನೆ ಹೋಗ್ತೇನೆ, ನೀವು ಗಮನವಿಟ್ಟು ಕೇಳಿ ಅಂತ ನಾನು ನಿಮ್ಮಲ್ಲಿ ಹೇಳ್ತೇನೆ. ಸರಿ, ಮೊದಲನೇ ಪ್ರಶ್ನೆ, ಯಾರು ಅನ್ನಲಿಂಗವನ್ನು ನೆನೆಯುವುದಿಲ್ಲ? ಇದು ಎಲ್ಲಿ ಪ್ರಶ್ನೆ ಹೇಳಿ, ಇದು ವಚನ ಭಾಗದ ಪ್ರಶ್ನೆ. ಸರಿ, ಇಲ್ಲಿ ಉತ್ತರ ನೋಡಿ, ಯಾರು ಅಂದಲ್ಲಿ ನಾವು ಉತ್ತರವನ್ನು ಬರಿಬೇಕಾಗ್ತದೆ. ಅಲ್ಲಿ ಮಂಗಳಕರವಾದ ಲಿಂಗವನ್ನು ಧರಿಸಿದವರು ಅನ್ಯಲಿಂಗವನ್ನು ನೆನೆಯುವುದಿಲ್ಲ, ಇದೇ ಉತ್ತರ. ಇನ್ನೊಂದ್ಸಲ ಹೇಳ್ತೀನಿ, ಮಂಗಳಕರವಾದ ಲಿಂಗವನ್ನು ಧರಿಸಿದವರು ಅನ್ಯಲಿಂಗವನ್ನು ನೆನೆಯುವುದಿಲ್ಲ. ಈ ಥರನಾಗಿ ನೀವು ಪೂರ್ಣ ವಾಕ್ಯದಲ್ಲಿ ಬರೆದಾಗ ಮಾತ್ರ ನಿಮಗೆ ಒಂದು ಪೂರ್ಣವಾದ ಅಂಕ ದೊರೆಯುತ್ತದೆ. ಇನ್ನು ಎರಡನೆಯ ಪ್ರಶ್ನೆ, ದುರ್ಗಂಧ ಬಿಡುವುದಿರುವುದು ಯಾವುದು? ಇದು ಎಲ್ಲಿದೆ ಹೇಳಿ? ಇದು ಪುರಂದ್ರದಾಸು ಬರೆದಂಥ ಕೀರ್ತನೆಯ ಒಂದು ಪ್ರಶ್ನೆ. ಇಲ್ಲಿ ದುರ್ಗಂಧ ಬಿಡದಿರುವುದು ಊರ ಹಂದಿ ಅಂತ 4-4 ಅಕ್ಷರದ ಒಂದು ಉತ್ತರವನ್ನು ಬರೆದ್ರೆ, ಅಂದರೆ ಆ ದುರ್ಗಂಧ ಬಿಡದಿರುವುದು ಎನ್ನುವ ವಾಕ್ಯವನ್ನು ಸೇರಿಸಿ ಊರ ಹಂದಿ ಅಂತ ಬರೆದಾಗ ನಿಮಗೆ ಮತ್ತೆ ಒಂದು ಅಂಕ. ಇನ್ನು ಮೂರನೆಯ ಪ್ರಶ್ನೆ, ಕನಸು ಬಂಡಿಯ ಕೆಳಗೆ ನಿದ್ರಿಸುವುದು ಹೇಗೆ? ಇದು ಯಾರು ಬರೆದಂತ ಹೇಳಿ? ಇದು ನಮ್ಮ ರಾಷ್ಟ್ರಕವಿ, ಅದೇ GSS ಎಂದು ನಾವೆಲ್ಲ ಕರಿತೀವಿ, GS ಶಿವರುದ್ರಪ್ಪ ಇವರು ಬರೆದಂಥ ಸ್ವಗಸಾದ ಪದ್ಯ, ಮುಂಬೈ ಜಾತಕ ಎನ್ನುವ ಪದ್ಯದಿಂದ ಆಯ್ದ ಪ್ರಶ್ನೆ. ಅದೇ ಕನಸು ಬಂಡಿಯ ಕೆಳಗೆ ನಿದ್ರಿಸುವುದು ಹೇಗೆ? ಉತ್ತರ, ಕನಸು ಬಂಡಿಯ ಕೆಳಗೆ ಹಾಸುಗಂಬೆಯ ಹಾಗೆ ತತ್ತರಿಸುತ್ತಾ ನಿದ್ರಿಸುವುದು. ಹೀಗೆ ಬರೆದಾಗ ಮತ್ತೆ ನಿಮಗೆ ಒಂದು ಅಂಕ. ಇನ್ನು ನಾಲ್ಕನೆಯ ಪ್ರಶ್ನೆ,
ಯಾರ ಕಂಬನಿಯನ್ನು ಒರೆಸಿ ಜೀಸಸ್ ದಿನನಿತ್ಯ ಶಿಲುಬೆ ಏರಿದ್ದಾನೆ? ಯಾರು ಬರ್ತದೆ ಹೇಳಿ? ಅದೇ ನಾವೆಲ್ಲ ನಿತ್ಯೋತ್ಸವದ ಕವಿ ಎಂದು ಪ್ರೀತಿಯಿಂದ ಕರಿತಾ ಇರ್ತೇವೆ. ಅದು ಕೆಎಸ್ ನಿಸಾರ್ ಅಹಮದ್ ಅವರ ಪದ್ಯ. ಯಾರ ಕಂಬನಿಯನ್ನು ಒರೆಸಿ ಜೀಸಸ್ ದಿನನಿತ್ಯ ಶಿಲುಬೆ ಏರಿದ್ದಾನೆ ಎನ್ನುವ ಪ್ರಶ್ನೆಗೆ, ಶೋಷಿತರ ಕಂಬನಿಯನ್ನು ಒರೆಸಿ ಜೀಸಸ್ ದಿನನಿತ್ಯ ಶಿಲುಬೆ ಏರಿದ್ದಾನೆ. ಇನ್ನು ಐದನೇ ಪ್ರಶ್ನೆ, ಅದು ಗದ್ಯ ಭಾಗ. ಬಸಲಿಂಗನ ಹೆಂಡತಿಯ ಹೆಸರೇನು? ಇದು ಒಂದು ಒಳ್ಳೆ ಕತೆ ಇದೆ, ಅದೇ ಪಿ ಲಂಕೇಶ್ ಅವರ ಬರೆದಂಥ ಕತೆ. ಇಲ್ಲಿ ಬಸಲಿಂಗನ ಹೆಂಡತಿಯ ಹೆಸರು ಸಿದ್ಲಿಂಗಿ ಅಂತ. ಇನ್ನು ಆರನೇ ಪ್ರಶ್ನೆ, ಯಾವ ಮರ್ಯಾದೆಯನ್ನು ನಾವು ಮೀರಬಾರದು? ನೋಡಿ, ಎಲ್ಲಿ ಪ್ರಶ್ನೆ ಇದು? ಇದು ಕನ್ನಡವನ್ನು ಕಟ್ಟುವ ಕೆಲಸ ಎನ್ನುವ ಗದ್ಯ ಭಾಗದ್ದು. ಬರೆದಂಥ ಸಾಹಿತಿ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಲೇಖಕರು, ಅದೇ ಹಾಮಾನಾಯಕ್ ಅವರು. ಇಲ್ಲಿ ಯಾವ ಮರ್ಯಾದೆಯನ್ನು ನಾವು ಮೀರಬಾರದು ಎನ್ನುವ ಪ್ರಶ್ನೆಗೆ, ಯಾವ ಯಾವ ಭಾಷೆಗೆ ಯಾವ ಯಾವ ಸ್ಥಾನವಿರಬೇಕು ಆ ಮರ್ಯಾದೆಯನ್ನು ನಾವು ಮೀರಬಾರದು. ಅಂದರೆ ನಾವು ಎಷ್ಟೋ ಭಾಷೆಗಳನ್ನು ಬಳಸ್ತಾ ಇರ್ತೀವಿ, ಅದರಲ್ಲಿ ಮೂರು ಭಾಷೆಗಳನ್ನು ಇಲ್ಲಿ ಸಾಹಿತಿ ನಮಗೆ ಗದ್ಯ ಭಾಗದಲ್ಲಿ ಈಗಾಗಲೇ ಹೇಳಿದ್ದಾರೆ. ನೀವು ಕೂಡ ಅದನ್ನು ಅಧ್ಯಯನ ಮಾಡಿದ್ದೀರಿ. ಅದರ ಹಾಗೆ ಇಲ್ಲಿ ಯಾವ ಯಾವ ಭಾಷೆಗೆ ಯಾವ ಯಾವ ಸ್ಥಾನವಿರಬೇಕು ಆ ಮರ್ಯಾದೆಯನ್ನು ನಾವು ಮೀರಬಾರದು ಎನ್ನುವುದು ಇಲ್ಲಿಯೇ ಉತ್ತರ. ಇನ್ನು ಏಳನೇ ಪ್ರಶ್ನೆ, ಚಿಪ್ ಎಂದರೇನು? ಈ ಪ್ರಶ್ನೆಗೆ ಉತ್ತರ, ಅಗತ್ಯ ಮಾಹಿತಿಗಳನ್ನು ತುಂಬಿರುವ ಸೂಕ್ಷ್ಮ ಎಲೆಕ್ಟ್ರಾನಿಕ್ ಸಾಧನವೇ ಚಿಪ್. ಇನ್ನೊಂದು ಬಾರಿ ಹೇಳ್ತೇನೆ, ಅಗತ್ಯ ಮಾಹಿತಿಗಳನ್ನು ತುಂಬಿರುವ ಸೂಕ್ಷ್ಮ ಎಲೆಕ್ಟ್ರಾನಿಕ್ ಸಾಧನವೇ ಚಿಪ್. ಇದು ಏಳನೆಯ ಪ್ರಶ್ನೆಯ ಉತ್ತರ. ಇನ್ನು ಎಂಟು, ಇದು ದೀರ್ಘಗದ್ಯ, ಅದೇ ಕೃಷ್ಣೇಗೌಡನ ಆನೆ. ಇದನ್ನು ಬರೆದಂಥ ಸಾಹಿತಿ ನಮ್ಮ ರಾಷ್ಟ್ರಕವಿ ಕುವೆಂಪು ಅವರ ಪುತ್ರ ಪೂರ್ಣಚಂದ್ರ ತೇಜಸ್ವಿ ಅವರು ಬರೆದಂಥ ಒಂದು ದೀರ್ಘ ಗದ್ಯ, ದೀರ್ಘವಾದ ನೀಳ್ಗದ್ಯ ಅಂತ ಕೂಡ ಕರಿಬೋದು. ಈ ಭಾಗದಿಂದ ಎಂಟನೆಯ ಪ್ರಶ್ನೆ, ದುರ್ಗಪ್ಪ ಏನನ್ನು ಕೇಳಿ ಪಡೆಯಲು ಬಂದಿದ್ದನು? ನೋಡಿ, ಇದನ್ನು ಯಾವುದರಲ್ಲಿ ಬರ್ತೀವಿ ಹೇಳಿ? ಅಧ್ಯಾಯ ಒಂದರಲ್ಲಿ ಬರ್ತದೆ. ಅದೇ ನೀವಾಗಲೇ ನೋಡಿದ್ದೀರಿ, ಅಲ್ಲಿ ಸಾಹಿತಿ ತಮ್ಮ ಹಳೆಯ ವಾಹನವನ್ನು ಜೀಪನ ಅದೇ ಯಥಾ ಪ್ರಕಾರ ರಿಪೇರಿ ಮಾಡ್ತಾ ಇರ್ತಾರೆ. ಆಗ ದುರ್ಗಪ್ಪ ಬರ್ತಾನೆ, ಅವನು ಆ ಕೆಮ್ಮಿ ಕ್ಯಾಕರಿಸಿ ಅಂದರೆ ಒಂದು ಸಂದರ್ಭ ಕೂಡ ಬರ್ತದೆ. ಅದೇ ನಮ್ಮ ಕಡೆ ಕೆಮ್ಮು ಎಂದರೆ ಕಾಲಿಂಗ್ ಬೆಲ್ ಅಂತ ಅದು ಸಂದರ್ಭ. ಹಾಗೆ ಅಲ್ಲಿ ಆ ದುರ್ಗಪ್ಪ ಆತರನಾಗಿ ತಾನು ಬಂದುದನ್ನು ಲೇಖಕರಿಗೆ ತಿಳಿಸಲ್ಪಟ್ಟು ಯಾವುದೋ ಒಂದು ವಸ್ತುವನ್ನು ಕೇಳೋಕೆ ಅಂತ ಬರ್ತಾನೆ. ಅದೇ ಪ್ರಶ್ನೆ, ದುರ್ಗಪ್ಪ ಏನನ್ನು ಕೇಳಿ ಪಡೆಯಲು ಬಂದಿದ್ದನು? ಉತ್ತರ, ದುರ್ಗಪ್ಪ ಕೊಡಲಿಯನ್ನು ಕೇಳಿ ಪಡೆಯಲು ಬಂದಿದ್ದನು. ಅವನ ಕೆಲಸಕ್ಕಾಗಿ, ಅವನ ಇಲಾಖೆಯ ಒಂದು ಕೆಲಸಕ್ಕಾಗಿ, ಅಂದರೆ ಒಂದು ತಂತಿಯ ಮೇಲೆ ಅಥವಾ ವಾಯರ್ ಮೇಲೆ ಅಲ್ಲಿ ಆ ರೆಂಬೆ ಒಂದು ಬಿದ್ದಾಗ ಅದನ್ನು ತೆಗೆದುಹಾಕೋದಕ್ಕೆ ಅವನಿಗೆ ಕೊಡಲಿಯ ಅವಶ್ಯಕತೆ ಇದೆ. ಆ ಕೊಡಲಿಯನ್ನು ಅವನು ನಿರೂಪಕರ ಹತ್ತಿರ ಅಂದರೆ ಈ ತೇಜಸ್ವಿ ಅವರ ಹತ್ತಿರವೇ ಬರುತ್ತಾನೆ. ಅದೇ ಇಲ್ಲಿ ಪ್ರಶ್ನೆಯಾಗಿತ್ತು. ಇನ್ನು ಒಂಬತ್ತನೇ ಪ್ರಶ್ನೆ, ಆನೆ ಇಲ್ಲದ್ದರಿಂದ ವೇಲಾಯುಧ ಎಲ್ಲಿ ಕೆಲಸಕ್ಕೆ ಸೇರಿದ? ನೋಡಿ, ವೇಲಾಯುಧ ಯಾರು ಹೇಳಿ? ಅವನೇ ಆ ಕೃಷ್ಣೇಗೌಡನ ಆನೆ ಗೌರಿಯ ಎಲ್ಲ ಯೋಗಕ್ಷೇಮವನ್ನು, ಅಂದರೆ ಸ್ನಾನ ಮಾಡಿಸೋದು, ಅದಕ್ಕೆ ತಿಂಡಿ ಊಟ ಎಲ್ಲವನ್ನು ನೋಡಿಕೊಳ್ಳುವ ಮಾವುತ ಎನ್ನುವ ಹುದ್ದೆಯಲ್ಲಿರುವ ಈ ವೇಲಾಯುಧ, ಇವನು ಆನೆ ಇಲ್ಲದ್ದರಿಂದ ಎಲ್ಲಿ ಕೆಲಸಕ್ಕೆ ಸೇರಿದ ಅಂತ ಒಂದು ಪ್ರಶ್ನೆ. ಅದರ ಉತ್ತರ, ಆನೆ ಇಲ್ಲದ್ದರಿಂದ ವೇಲಾಯುಧ ಶಿವೇಗೌಡರ ಸಾಮಿಲಿನಲ್ಲಿ ಕೆಲಸಕ್ಕೆ ಸೇರಿದ. ಸರಿ ಅಲ್ವಾ? ಇನ್ನು ಹತ್ತನೇ ಪ್ರಶ್ನೆ, ಯಾವ ವಿಷಯ ಪ್ರಸ್ತಾಪಿಸಲು ಲೇಖಕರು ಮೀಟಿಂಗಿಗೆ ಹೋಗಿದ್ದರು? ಇದನ್ನು ಕೂಡ ನಾವೀಗಾಗಲೇ ಅಧ್ಯಯನ ಮಾಡಿದ್ದಾಗಿದೆ. ಅದೇ ಈ ಸಾಹಿತಿಯನ್ನು ಒಂದು ಬಾರಿ ಅಲ್ಲಿ ಸ್ಟಾಕ್ಮನ್ ಆದ ಪುಟ್ಟಯ್ಯ, ಇನ್ನು ಪೋಸ್ಟ್ಮನ್ ಜಬ್ಬಾರ ಇವರಿಬ್ಬರು ಸೇರಿ ಅವನಿಗೆ ಏನೇನೋ ವಿಷಯ, ಅಂದರೆ ಮೂಡಿಗೆರೆ ಬಗ್ಗೆ ಇರುವಂಥ ಕಂತ್ರಿ ನಾಯಿಗಳ ಬಗ್ಗೆ ಎಲ್ಲ ಅವನಿಗೆ ಹೇಳ್ತಾರೆ. ಅಂದರೆ ಅವರಲ್ಲಿ ಸಿಟ್ಟು ಬರೋ ಹಾಗೆ, ಆ ವಿಷಯದ ಬಗ್ಗೆನೇ ಅವರು ಅಲ್ಲಿ ಅಧ್ಯಕ್ಷರನ್ನು ಭೇಟಿ ಆಗೋ ಹಾಗೆ ಎಲ್ಲನೂ ಹೇಳಿರ್ತಾರೆ. ಅದರಲ್ಲೇ ಇಲ್ಲಿ ಆ ಮೀಟಿಂಗ್ ಸೇರಿದಾಗ ಲೇಖಕರು ತಾವು ಯಾವ ವಿಷಯವನ್ನು ಕೇಳಬೇಕಂತ ಹೋಗಿರ್ತಾರೆ ಅನ್ನೋ ಪ್ರಶ್ನೆಗೆ ಉತ್ತರ, ಮೂಡಿಗೆರೆಯಲ್ಲಿದ್ದ ಕಂತ್ರಿ ನಾಯಿಗಳ ವಿಷಯ ಪ್ರಸ್ತಾಪಿಸಲು ಲೇಖಕರು ಅಥವಾ ಸಾಹಿತಿ ತೇಜಸ್ವಿ ಮೀಟಿಂಗಿಗೆ ಹೋಗಿದ್ದರು. ವಿದ್ಯಾರ್ಥಿಗಳೇ, ನಾನು ಇದುವರೆಗೆ ಈ ಒಂದು ಅಂಕದ ಪ್ರಶ್ನೆಗಳನ್ನು, ಅಂದರೆ ಒಂದು ಪೂರ್ಣ ವಾಕ್ಯದಲ್ಲಿ ಬರೆಯಿರಿ ಅನ್ನೋ ಪ್ರಶ್ನೆಗಳಿಗೆ ಈ ಎಂಟು ನಿಮಿಷಗಳ ಕಾಲ ನಾನು ಚರ್ಚೆಯನ್ನು ಮಾಡಿದ್ದೆ. ತಮಗೆ ಇದು ಉಪಯುಕ್ತ ಆಗಿದೆ ಅಂತ ನಾನು ಭಾವಿಸ್ತೇನೆ. ಮತ್ತೆ ಮುಂದೆ ಹೋಗ್ತೀನಿ. ಇದು ಆ ವಿಭಾಗ ನೋಡಿ.
ನಾನಿಲ್ಲಿ ವಿಭಾಗವನ್ನು ಮಾತ್ರ ಬದಲಾಯಿಸ್ತಾ ಇದ್ದೀನಿ ಇನ್ನು ಹಾಗೇನೇ 1 ಅಂತ ಇದ್ದಲ್ಲಿ 2 ಅಂಕ ಸರಿ 2 ಅಂಕಗಳ ಪ್ರಶ್ನೆ ಈ 2 ಅಂಕಗಳ ಪ್ರಶ್ನೆಗಳಿಗೆ ಯಾವ ತರನೇ ಉತ್ತರ ಬರಬೇಕು ಹೇಳಿ ಎರಡು ಪ್ರಶ್ನೆಗಳ ಈ ಬೇಕಾದಲ್ಲಿ ಇಲ್ಲಿ ಏನು ಒಂದು ಇಲ್ಲಿಂದ ನಮಗೆ ಅಂದ್ರೆ ಈ ಆ ವಿಭಾಗದಿಂದ ನಮಗೆ ಆಯ್ಕೆ ಇರುತ್ತೆ ಅಂದ್ರೆ ಪ್ರಶ್ನೆಗಳಲ್ಲಿ ಆಯ್ಕೆಯನ್ನ ಮಾಡಿಕೊಳ್ಳುವ ಒಂದು ಅವಕಾಶವನ್ನು ಕೂಡ ನಾವು ಇಲ್ಲಿಂದ ಪ್ರಾರಂಭಿಸುತ್ತೀವಿ ಹಾಗಾದ್ರೆ ಇಲ್ಲಿ ಕೊಟ್ಟಿರುವ ನೋಡಿ ಇಲ್ಲಿ ಪ್ರಶ್ನೆಗಳಲ್ಲಿ ನಾವು ಬೇಕಾದ ನಾಲ್ಕು ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಹೆಡ್ಡಿಂಗ್ ಇರುತ್ತೆ ಅಂದ್ರೆ ಶೀರ್ಷಿಕೆ ಸರಿ ಅಲ್ಲಿ ನಮ್ಮ ಕೊಟ್ಟಿದ್ದು 5 ಪ್ರಶ್ನೆ ಕೊಟ್ಟಿದ್ದಾರೆ ನಾವು ನಾಲ್ಕು ಪ್ರಶ್ನೆಗಳಿಗೆ ಮಾತ್ರ ಅಂದ್ರೆ ನಾವು ಯಾವ ಪ್ರಶ್ನೆಗಳಿಗೆ ಪೂರ್ಣವಾಗಿ ನಾವು ಸಿದ್ಧರಾಗಿರ್ತೀವೋ ಆ ಪ್ರಶ್ನೆಯನ್ನ ಆಯ್ಕೆ ಮಾಡಿಕೊಂಡು ನಾವು ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಲೇಬೇಕು ಸರಿ ಇಲ್ಲಿ ಪ್ರತಿಯೊಂದು ಪ್ರಶ್ನೆಗೆ 2 ಅಂಕಗಳು ಒಟ್ಟಾಗಿ 8 ಅಂಕಗಳನ್ನು ನಾವು ಈ ಆ ವಿಭಾಗದಿಂದ ನಾವು ಪಡೆಯುತ್ತೀವಿ ಅಂತ ಸರಿನಾ ಹಾಗಾದ್ರೆ ಅ ವಿಭಾಗದಲ್ಲಿ ಮೊದಲು ನಾವು 10 ಅಂಕಗಳನ್ನು ಪಡೆದುಕೊಂಡಾಗಿತ್ತು ಇನ್ನು ಆ ವಿಭಾಗದಲ್ಲಿ ನಾವು ಒಟ್ಟು 8 ಅಂಕಗಳನ್ನು ನಾವು ಪಡೆಯುತ್ತೀವಿ ಹಾಗಾದ್ರೆ ಇಲ್ಲಿ ಅದು ಮೊದಲನೇ ಪ್ರಶ್ನೆ ಅಂದ್ರೆ ಅನುಕ್ರಮವಾಗಿ ಅದು 11ನೇ ಪ್ರಶ್ನೆ ಈ 11ನೇ ಪ್ರಶ್ನೆ ರಾವಣ ಅಂತಿಮವಾಗಿ ಯಾವ ನಿರ್ಧಾರಕ್ಕೆ ಬರುತ್ತಾನೆ ಎಲ್ಲಿ ಪ್ರಶ್ನೆ ಹೇಳಿ ಇದು ಕೂಡ ಪದ್ಯಭಾಗ ಅದರಲ್ಲಿ ಮೊದಲನೇ ಪದ್ಯಭಾಗ ಅಭಿನವ ಪಂಪ ಎಂದು ತನ್ನನ್ನೇ ತಾನು ಕರೆದುಕೊಂಡಂತ ಕವಿ ಹಳಗನ್ನಡದ ಕವಿ ಜೈನ ಕವಿ ನಾಗಚಂದ್ರನ ಪದ್ಯಭಾಗ ಅದು ಕದಡಿದ ಸಲಿಲಂ ತೆಳಿವಂದದೆ ಎನ್ನುವ ಶೀರ್ಷಿಕೆ ಹೊಂದಿದ ಹಳಗನ್ನಡದ ಈ ಪದ್ಯದಿಂದ ಪ್ರಸ್ತುತ ಪ್ರಶ್ನೆಯನ್ನು ಆಯ್ದುಕೊಂಡದಾಗಿದೆ ಇಲ್ಲಿ ರಾವಣ ಅಂತಿಮವಾಗಿ ಯಾವ ನಿರ್ಧಾರಕ್ಕೆ ಅಂತ ನಾವು ನೋಡಿದಾಗ ಉತ್ತರ ತನ್ನ ವೀರತನಕ್ಕೆ ಶೌರ್ಯಕ್ಕೆ ಚ್ಯುತಿ ಬಾರದಂತೆ ನಡೆದುಕೊಳ್ಳಲು ಬಯಸಿದ ರಾವಣನು ರಣರಂಗದಲ್ಲಿ ರಾಮ ಲಕ್ಷ್ಮಣರನ್ನು ಸೋಲಿಸಿ ಸೆರೆ ಹಿಡಿದು ತಂದು ಸೀತೆಯನ್ನು ಅವರಿಗೆ ಒಪ್ಪಿಸುವ ನಿರ್ಧಾರಕ್ಕೆ ಬರುತ್ತಾನೆ ಇಲ್ಲಿ ಇದು ನಾವು ಪದ್ಯಭಾಗದ ಕೊನೆಯ ಭಾಗದಲ್ಲಿ ನಾವು ನೋಡ್ತೀವಿ ಈಗಾಗಲೇ ರಾವಣನಿಗೆ ಗೊತ್ತಾಗ ಹೋಗುತ್ತೆ ಅಂದರೆ ಸೀತೆ ಅವಳೊಬ್ಬ ಶ್ರೇಷ್ಠ ಸತಿ ಅಂತಹ ಶ್ರೇಷ್ಠ ಸತಿಯನ್ನು ನಾನು ಯಾಕಾದರೂ ಬಯಸಿದನು ಅಪೇಕ್ಷೆ ಪಟ್ಟೆನು ಎನ್ನುವ ಪಶ್ಚಾತ್ತಾಪದಲ್ಲಿ ಬೇಯುವಂತಹ ರಾವಣ ಕೊನೆಗೆ ಅವನು ವಿಧಿ ಪ್ರೇರಣೆಯಿಂದಾಗಿ ಮಾತ್ರ ಇಂತಹ ಕೆಲಸವನ್ನು ಮಾಡಿರ್ತಾನೆ ಕೊನೆಗೆ ಅವನಲ್ಲಿ ಕವಿ ನಾಗಚಂದ್ರ ಪಶ್ಚಾತ್ತಾಪದ ಮೂಲಕ ಅವನೊಬ್ಬ ಶ್ರೇಷ್ಠ ನಾಯಕ ಉದಾತ್ತ ನಾಯಕನಂದು ಈ ಪದ್ಯಭಾಗದಿಂದ ಅವನನ್ನು ಅಂದರೆ ಎತ್ತರಕ್ಕೆ ಏರಿಸ್ತಾನೆ ರಾವಣನನ್ನು ನಾವು ಎಷ್ಟೋ ಜನ ರಾವಣನನ್ನು ಕಳನಾಯಕ ಅಂತ ಗುರುತಿಸ್ತೇವೆ ಆದರೆ ಈ ಕವಿ ಮಾತ್ರ ನಾಗಚಂದ್ರ ಮಾತ್ರ ರಾವಣ ಒಬ್ಬ ಉದಾತ್ತ ನಾಯಕ ಶ್ರೇಷ್ಠ ನಾಯಕನಂದೇ ಪ್ರಸ್ತುತ ಪದ್ಯಭಾಗದಲ್ಲಿ ತುಂಬ ಸೊಗಸಾಗಿ ಚಿತ್ರಿಸಿದ್ದಾನೆ ಅದೇ ತರನಾಗಿ ನಾನೇನಾದರೂ ಅಂದರೆ ಪಶ್ಚಾತ್ತಾಪ ಪಟ್ಟ ಅಥವಾ ಮನ ಪರಿವರ್ತನೆಗೊಂಡ ಈ ರಾವಣ ತಾನು ಸೀತೆಯನ್ನು ಹಾಗೆಯೇ ರಾಮ ಲಕ್ಷ್ಮಣರಿಗೆ ಒಪ್ಪಿಸದೆ ಒಪ್ಪಿಸಿದ್ದೇ ಆದರೆ ತನ್ನಲ್ಲಿರುವಂಥ ಪರಾಕ್ರಮಕ್ಕೆ ಶೌರ್ಯಕ್ಕೆ ವೀರತನಕ್ಕೆ ಚ್ಯುತಿ ಬರುತ್ತದೆ ತಾನು ಈಗಾಗಲೇ ಗಳಿಸಿದಂಥ ಎಷ್ಟೋ ಬಿರುದು ಬಾವಲಿಗಳು ವ್ಯರ್ಥವಾಗುತ್ತವೆ ಕಾರಣ ನಾನು ಈಗಾಗಲೂ ಬಿಡದೆ ನಾನು ಯುದ್ಧವನ್ನು ಏರ್ಪಡಿಸ್ತೇನೆ ಆ ಯುದ್ಧದಲ್ಲಿ ರಾಮ ಮತ್ತು ಲಕ್ಷ್ಮಣರನ್ನು ರಥಹೀನರನ್ನಾಗಿ ನಾನು ಮಾಡಿ ಕೊನೆಗೆ ಆ ರಣರಂಗದಿಂದ ಅವರನ್ನು ಸೆರೆ ಹಿಡಿದು ತಂದು ಆಗ ಮಾತ್ರ ನಾನು ಸೀತೆಯನ್ನು ಅವರಿಬ್ಬರಿಗೆ ಒಪ್ಪಿಸುತ್ತೇನೆ ಎನ್ನುವ ನಿರ್ಧಾರಕ್ಕೆ ಬರುವ ಆ ಅಂಕವೇ ಆ ಉತ್ತರವೇ ಪ್ರಸ್ತುತ ಈ 11ನೆಯ ಪ್ರಶ್ನೆಯ ಉತ್ತರ ಅಂದರೆ ರಾವಣ ಅಂತಿಮವಾಗಿ ಯಾವ ನಿರ್ಧಾರಕ್ಕೆ ಬರುತ್ತಾನೆ ಎನ್ನುವ ಪ್ರಶ್ನೆಗೆ ಅವನ ನಿರ್ಧಾರವೇ ಉತ್ತರ ಇನ್ನು 12ನೇ ಪ್ರಶ್ನೆ ಹೆಂಡತಿಯ ಹರಿಭಕ್ಕಾಗಿ ಗಂಡು ಗೂಸು ಏನು ಮಾಡುತ್ತಾನೆ ವಿದ್ಯಾರ್ಥಿಗಳೇ ಇನ್ನೊಂದು ಸಲ ಪ್ರಶ್ನೆ ಕೇಳಿ ಅದೇ ಹೆಂಡತಿಯ ಹರಿಭಕ್ಕಾಗಿ ಗಂಡು ಗೂಸು ಏನು ಮಾಡುತ್ತಾನೆ ಇಲ್ಲಿ ಹರಿಭ ಎಂದರೆ ಕರ್ತವ್ಯ ಅಂತ ಅರ್ಥ ಅಂದರೆ ಹೆಂಡತಿಯ ಹರಿಭ ಅಂತ ಹೇಳಿದ್ರೆ ಯಾವುದೇ ಒಬ್ಬ ಗಂಡ ಪತಿಯಾದವನು ತನ್ನ ಹೆಂಡತಿಯ ಶೀಲಕ್ಕಾಗಿ ಚಾರಿತ್ರಕ್ಕೆ ಅವಳಿಗೆ ತೊಂದರೆ ಬಂದಾಗ ತನ್ನ ಪ್ರಾಣವನ್ನೇ ಒತ್ತೆ ಇಟ್ಟು ಹೋರಾಡುವ ಸಂಗತಿಯನ್ನು ಇಲ್ಲಿ ದ್ರೌಪದಿ ನೆನೆದುಕೊಳ್ಳುತ್ತಾಳೆ ಯಾವ ಪದ್ಯ ಹೇಳಿ ಅದೇ ಕುಮಾರವ್ಯಾಸನ ಇನ್ನೂ ಹುಟ್ಟದೇ ಇರಲಿ ನಾರಿಯರು ಎನ್ನವಲು ಎನ್ನುವ ಸುಂದರವಾದ ಹಳಗನ್ನಡ ಪದ್ಯ ಈ ಪದ್ಯಭಾಗದಿಂದ ಪ್ರಸ್ತುತ ಈ 12ನೇ ಪ್ರಶ್ನೆಯನ್ನು ಆಯ್ದುಕೊಂಡದ್ದಾಗಿದೆ
ಇನ್ನು ಉತ್ತರ ಹೆಂಡತಿಯ ಹರಿಬಕ್ಕಾಗಿ ಗಂಡುಗೂಸು ಒಬ್ಬನೇ ವೈರಿಯನ್ನು ಎದುರಿಸಲು ಮುಂದಾಗುತ್ತಾನೆ. ವೈರಿಯನ್ನು ತುಂಡು ತುಂಡಾಗಿ ಮಾಡಿ ತನ್ನ ಪ್ರಾಣವನ್ನೇ ಪಣಕ್ಕಿಟ್ಟು ಹೋರಾಡುತ್ತಾನೆ. ಇದೇ ಒಬ್ಬ ಪತಿಯಾದವನ ಅಥವಾ ಗಂಡನಾದವನ ಕರ್ತವ್ಯ ಎಂದು ಇಲ್ಲಿ ದ್ರೌಪದಿ ತನ್ನ ಪತಿಯ ಎದುರಿಗೆ ಅದೇ ಭೀಮನ ಎದುರಿಗೆ ಆ ರಾತ್ರಿಯ ಹೊತ್ತು ಮಧ್ಯರಾತ್ರಿ ಅವನ ಜವಾಬ್ದಾರಿಯನ್ನು ಕೂಡ ಅವನ ಕೆಲಸವನ್ನು ಕೂಡ ಅವಳು ನೆನಪಿಸುವಲ್ಲಿ ಈ ಉತ್ತರವನ್ನು ಮಾತಿನಲ್ಲಿ ಅವಳು ಹೇಳುತ್ತಾಳೆ. ಸರಿ, ಇನ್ನು 13ನೇ ಪ್ರಶ್ನೆ. ಶುಚಿ ಮತ್ತು ಸ್ವಾದಗಳನ್ನು ಕುರಿತು ಸೋಮನಾಥನ ಅಭಿಪ್ರಾಯಗಳೇನು? ಇನ್ನೊಂದು ಬಾರಿ, ಶುಚಿ ಮತ್ತು ಸ್ವಾದಗಳನ್ನು ಕುರಿತು ಸೋಮನಾಥನ ಅಭಿಪ್ರಾಯಗಳೇನು? ವಿದ್ಯಾರ್ಥಿಗಳೇ, ಇದು ಪುಲಿಗೆರೆ ಸೋಮನಾಥನ ಶತಕದಿಂದ ಇದ್ದ ಪದ್ಯಭಾಗ, ಅದೇ ಸೊಗಸಾದ 4ನೇ ಪದ್ಯಭಾಗ. ಅಲ್ಲಿ ಆ ಪದ್ಯಭಾಗದಿಂದ ಈ ಪ್ರಶ್ನೆಯನ್ನು ಆಯ್ದುಕೊಂಡದಾಗಿದೆ. ಇದಕ್ಕೆ ಉತ್ತರ, ಮನುಷ್ಯನು ಶರೀರದ ತುಂಬೆಲ್ಲ ಹೀನ ಗುಣಗಳನ್ನು ತುಂಬಿಕೊಂಡು ಬಾಹ್ಯವಾಗಿ ಶರೀರದ ಮೇಲಿರುವ ಕೆಸರನ್ನು ಶುಚಿಗೊಳಿಸಿಕೊಂಡರೆ ಅದು ವ್ಯರ್ಥ. ಹಾಗೆಯೇ ಪಾಪಕರ್ಮಗಳನ್ನು ಮಾಡಿದವರು ಗಂಗೆಯಲ್ಲಿ ಮಿಂದರೂ ಅವರ ಪಾಪ ಕಳೆಯುವುದಿಲ್ಲ, ಕಾಗೆಗಳು ಮೀಯುತ್ತವೆ ಅಲ್ಲವೇ? ಬೆಲ್ಲದ ಪಾಕದಲ್ಲಿ ಅದ್ದಿಟ್ಟ ಬೇವಿನ ಹಣ್ಣು ಎಂದಿಗೂ ಸಿಹಿಯಾಗುವುದಿಲ್ಲ. ಇಲ್ಲಿ ಈ ಸೋಮನಾಥ ಶುಚಿ ಬಗ್ಗೆ ಮೊದಲೇ ಉತ್ತರ ಹೇಳ್ತಾರೆ. ಏನು ಹೇಳಿ? ಅದೇ ಪಾಪಕರ್ಮಗಳನ್ನು ಮಾಡಿದವರು ಗಂಗೆಯಲ್ಲಿ ಮಿಂದರೆ ಅವರ ಪಾಪಗಳು ಕಳೆಯುವುದಿಲ್ಲ. ಉದಾಹರಣೆಯನ್ನಾಗಿ ಅವನು ಕಾಗೆಗಳನ್ನಲ್ಲಿ ಉದಾಹರಿಸ್ತಾನೆ. ಹಾಗೆ ಇನ್ನು ಸ್ವಾದ ಅಂದರೆ ಅದು ರುಚಿಯ ಬಗ್ಗೆ, ಸವಿಯ ಬಗ್ಗೆ ಹೇಳ್ತಾ ಬೆಲ್ಲದ ಪಾಕದಲ್ಲಿ ಅದ್ದಿಟ್ಟ ಬೇವಿನ ಹಣ್ಣು ಕೂಡ ತನ್ನ ಮೊದಲಿನ ಈ ಸ್ವಾದವನ್ನು ಅಂದರೆ ರುಚಿಯನ್ನು ಅದು ಎಂದಿಗೂ ಕಳೆದುಕೊಳ್ಳುವುದಿಲ್ಲ ಎಂದು ಹೇಳುವುದರ ಮೂಲಕ ಮನುಷ್ಯನ ಗುಣ ಸ್ವಭಾವಗಳು ಎಂದಿಗೂ ಕೂಡ ಬದಲಾಗುವುದೇ ಇಲ್ಲ ಎನ್ನುವ ಸಂಗತಿಯನ್ನು ನಾವು ಈ ಉತ್ತರದಲ್ಲಿ ನೋಡುತ್ತೇವೆ. ಇನ್ನು 14ನೇ ಪ್ರಶ್ನೆ, ಹಡೆದ ತಂದೆ ತಾಯಿಯರ ಮಹತ್ವ ತಿಳಿಸಿರಿ. ಈ ಪ್ರಶ್ನೆ ನಾವು ಜನಪದ ಪದ್ಯದಿಂದ ನೋಡ್ತಾ ಇದ್ದೇವೆ. ಸರಿ, ಇಲ್ಲಿ ಹಡೆದ ತಂದೆ ತಾಯಿಯರ ಮಹತ್ವ ಅಂತ ಹೇಳಿದಾಗ ನಮಗೆ ಜನ್ಮವನ್ನು ಕೊಟ್ಟಂಥ ತಂದೆ ತಾಯಿಗಳ ಮಹತ್ವವನ್ನು ಈ ಉತ್ತರದಲ್ಲಿ ಕಾಣ್ತೀವಿ. ಹಾಗಾದರೆ ಉತ್ತರ, ಉಂಗುರ ಉಡದಾರ ಮುರಿದರೆ ಮಾಡಿಸಬಹುದು, ಮಡದಿ ಸತ್ತರೆ ಮತ್ತೊಬ್ಬಳನ್ನು ಮದುವೆಯಾಗಬಹುದು, ಆದರೆ ಹಡೆದ ತಂದೆ ತಾಯಿಯರನ್ನು ಕಳೆದುಕೊಂಡರೆ ಮತ್ತೆ ಎಂದಿಗೂ ಸಿಗುವುದಿಲ್ಲ ಎಂದು ಜನಪದರು ಈ ತೆರನಾಗಿ ತಂದೆ ತಾಯಿಯರ ಮಹತ್ವವನ್ನು ತಿಳಿಸಿದ್ದಾರೆ. ವಿದ್ಯಾರ್ಥಿಗಳೇ, ನಿಜಕ್ಕೂ ಕೂಡ ನಾವು ಯಾವುದೇ ಅಮೂಲ್ಯವಾದ ವಸ್ತುವನ್ನು ಕಳೆದುಕೊಂಡಾಗ ಅದು ಚಿನ್ನದ್ದಾಗಿರಲಿ, ಬೆಳ್ಳಿದ್ದಾಗಿರಲಿ, ಅಥವಾ ಇನ್ನಿತರ ಬೆಲೆ ಬಾಳುವ ಯಾವುದೇ ಲೋಹದ್ದಾಗಿರಲಿ, ಮತ್ತೆ ಅದನ್ನು ನಾವು ಗಳಿಸಬಹುದು, ಪಡೆದುಕೊಳ್ಳಬಹುದು. ಇನ್ನು ಮಡದಿಯನ್ನು ಕೂಡ ಅಂದರೆ ಒಬ್ಬ ಹೆಂಡತಿ ತೀರಿಕೊಂಡಾಗ ಮದುವೆಯ ಮತ್ತೊಂದು ಮದುವೆಯ ಮೂಲಕ ಮತ್ತೆ ನಾವು ಮಡದಿಯನ್ನು ಪಡೆದುಕೊಳ್ಳಬಹುದು. ಆದರೆ ನಮಗೆ ಜನ್ಮ ಕೊಟ್ಟಂಥ ತಂದೆ ತಾಯಿಗಳನ್ನು ಒಂದು ಬಾರಿ ಕಳೆದುಕೊಂಡರೆ ಮತ್ತೆ ನಾವು ಅವರನ್ನು ಗಳಿಸಲು ಅಥವಾ ಪಡೆದುಕೊಳ್ಳಲು ಅವರ ಪ್ರೀತಿಯನ್ನು ನಾವು ಗಳಿಸಲು ಸಾಧ್ಯವೇ ಇಲ್ಲ ಎನ್ನುವ ಈ ವಾಸ್ತವ ಅಂಶವನ್ನು ಅಂದರೆ ಸತ್ಯವನ್ನು ಜನಪದರು ಇಲ್ಲಿ ಸೊಗಸಾಗಿ ತುಂಬ ಸುಂದರವಾಗಿ ಹೇಳಿದ್ದಾರೆ. ಇನ್ನು 15ನೇ ಪ್ರಶ್ನೆ, ಬೆಳಕು ಬೇಟೆಗಾರ ಹೇಗೆ ಬರುತ್ತಾನೆ? ವಿದ್ಯಾರ್ಥಿಗಳೇ, ದರಾ ಬೇಂದ್ರೆ ಬರೆದಂಥ ಈ ಸುಂದರವಾದ ಪದ್ಯದಲ್ಲಿ, ಅದೇ ಬೆಳಗು ಜಾವ ಎನ್ನುವ ಶೀರ್ಷಿಕೆಯ ಈ ಪದ್ಯದಲ್ಲಿ ನಾವು ಈ ಪ್ರಶ್ನೆ ನೋಡ್ತೀವಿ. ಬೆಳಕು ಬೇಟೆಗಾರ ಹೇಗೆ ಬರುತ್ತಾನೆ? ಜೇನೊಣದ ಹೆದೆಗೆ ಹೂ ಬಾಣ ಹೂಡಿ ಮಾರನು ಜೂಮ್ ಎನ್ನುವಂತೆ ಹೇಗೆ ಬಾಣ ಬಿಡುತ್ತಾನೆಯೋ ಅದರ ಹಾಗೆ ಗುಡಿ ಗೋಪುರಕ್ಕೆ ಬಲೆ ಬೀಸುತ್ತಾ ಬೆಳಕೆಂಬ ಬೇಟೆಗಾರ ಬರುತ್ತಾನೆ. ಇನ್ನೊಂದು ಬಾರಿ ಹೇಳ್ತೇನೆ ಕೇಳಿ. ಜೇನೊಣದ ಹೆದೆಗೆ, ನೋಡಿ, ಜೇನೊಣವನ್ನು ಇಲ್ಲಿ ಕವಿ ತಾನು ಬಳಸಿಕೊಂಡಿದ್ದಾನೆ. ಅಂದರೆ ಜೇನೊಣ ಹೇಗೆ ಹೇಳಿ, ಅದು 24 ಗಂಟೆ ಕೂಡ, ಅಂದರೆ ಯಾವ ಎಂದೆಂದಿಗೂ ಕೂಡ ಅದು ಕಾರ್ಯದಲ್ಲಿ ಭಾಗಿಯಾಗಿರುವಂಥ ಒಂದು ಸಣ್ಣವಾದ ಕೀಟ. ಅದೇ ನಾವು ಹೇಳ್ತೀವಲ್ಲ 24x7 ಅಂತ ಹೇಳ್ತಾರೆ ಇರ್ತೀವಿ. ಎಂದಿಗೂ ಕೂಡ ಸೋಮಾರಿಯಾಗದೆ ಆಲಸಿಯಾಗದೆ ತನ್ನ ಕೆಲಸವನ್ನು ತನ್ನ ಕಾರ್ಯವನ್ನು ಮಾಡುವಂಥ ಈ ಕೀಟವನ್ನು ಇಲ್ಲಿ ಕವಿ ಬೇಂದ್ರೆಯವರು ಅದನ್ನೇ ಆಯ್ಕೆ ಮಾಡಿಕೊಂಡು ಅದರ ಹೆದೆಗೆ ಹೂಬಾಣವನ್ನು ಹೂಡಿ, ಮಾರ ಎಂದರೆ ಮನ್ಮಥನು
ಜೂಮ್ ಎನ್ನುವಂತೆ ಬಾಣವನ್ನು ಹೇಗೆ ಬಿಡುತ್ತಾನೆಯೋ ಅದರ ಹಾಗೆಯೇ ಗುಡಿ ಗೋಪುರಕ್ಕೆ ಈ ಬೆಳಕೆನ್ನುವ ಬೇಟೆಗಾರ ತನ್ನ ಬಲೆಯನ್ನು ಬೀಸುತ್ತಾ ಬರುತ್ತಾನೆ ಎನ್ನುವುದು ಉತ್ತರವಾಗಿದೆ. ಇನ್ನು ಇದೆ ಈ ಆ ವಿಭಾಗದಲ್ಲಿ ವಿದ್ಯಾರ್ಥಿಗಳೇ ನಾವೀಗ ಈ ಪದ್ಯ ಭಾಗವನ್ನು ನೋಡಿ ಆಗಿತ್ತು. ಅದೇ ಎರಡು ಮೂರು ವಾಕ್ಯದಲ್ಲಿ ಉತ್ತರಿಸಿ ಅನ್ನೋದನ್ನು ಇನ್ನು ಹಾಗೆಯೇ ಈ ಅ ಆ ವಿಭಾಗದಲ್ಲಿ ಅಂದರೆ ಇದೇ ಈ ಮುಖ್ಯವಾದ ಆ ವಿಭಾಗದಲ್ಲಿ ಇಲ್ಲಿ ಮತ್ತೆ ಆ ಅಂತ ಹೇಳ್ತೀವಿ. ಸರಿ, ಇಲ್ಲಿ ಗದ್ಯ ಭಾಗದ ಪ್ರಶ್ನೆಗಳು, ಈ ಗದ್ಯ ಭಾಗದ ಪ್ರಶ್ನೆಗಳು ಕೂಡ ನಾವು ಎರಡು ಮತ್ತು ಮೂರು ವಾಕ್ಯಗಳಲ್ಲಿ ಉತ್ತರಿಸಬೇಕು. ಇನ್ನು ಅದರ ಹಾಗೆ ಅಂಕ ಅಂದರೆ ಪ್ರತಿ ಪ್ರಶ್ನೆಗೆ ಎರಡು ಅಂಕಗಳು. ಇಲ್ಲಿ ಅಲ್ಲಿ ನಾಲ್ಕು ಪ್ರಶ್ನೆಗಳನ್ನು ಕೊಟ್ಟಿದ್ದಾಗಿರ್ತದೆ. ಬೇಕಾದಂಥ ಮೂರು ಪ್ರಶ್ನೆಗಳಿಗೆ ನಾವು ಉತ್ತರವನ್ನು ಬರೆಯಬೇಕು. ಇಲ್ಲಿ ಈ ಭಾಗದಲ್ಲಿ ವಿದ್ಯಾರ್ಥಿಗಳೇ ನೀವು ಗಳಿಸುವ ಅಂಕ ಅದು ಆರು ಅಂಕಗಳು. ಸರಿ, ಇಲ್ಲಿ ಹದಿನಾರನೇ ಪ್ರಶ್ನೆ, ಎರಡನೇ ಗದ್ಯ ಭಾಗ ವಾಲ್ಪರೆ ಒಂದು ಅಭಿವೃದ್ಧಿ ದುರಂತ ಅಂತಿತ್ತಲ್ವ, ಆ ಗದ್ಯದಿಂದ ಬ್ರಿಟಿಷರು ಬರುವ ಮೊದಲು ವಾಲ್ಪರೆ ಹೇಗಿತ್ತು ನೋಡಿ. ಇದು ಯಾವ ಗದ್ಯ ಹೇಳಿ? ಅದೇ ಎರಡನೇ ಗದ್ಯ ವಾಲ್ಪರೆ ಅಭಿವೃದ್ಧಿ ತಂದ ದುರಂತ ಎನ್ನುವ ಮೂರು ಜನ ಸಾಹಿತಿಗಳು ಅಂದರೆ ಕೃಪಾಕರ್, ಸೇನಾನಿ ಮತ್ತು ಕೆ ಪುಟ್ಟಸ್ವಾಮಿ ಎನ್ನುವಂತಹ ಈ ಲೇಖಕರು ಬರೆದಂಥ ಗದ್ಯ ಅದು. ಹದಿನಾರನೇ ಪ್ರಶ್ನೆ, ಬ್ರಿಟಿಷರು ಬರುವ ಮೊದಲು ವಾಲ್ಪರೆ ಹೇಗಿತ್ತು ನೋಡಿ ಉತ್ತರ. ಇದಕ್ಕೆ ಬರೀ ನಾವು ಎರಡು ಅಂಕಗಳನ್ನು ನಾವು ಪಡೆಯೋದ್ರಿಂದ ಮೊದಲನೇ ಭಾಗದಲ್ಲಿ ಅಂದರೆ ಫಸ್ಟ್ ಪ್ಯಾರಾದಲ್ಲಿ ಉತ್ತರ ನಮಗೆ ದೊರೆತಿದೆ. ಅಂದರೆ ಪಠ್ಯಪುಸ್ತಕದಲ್ಲಿ ಉತ್ತರ, ಬ್ರಿಟಿಷರು ಬರುವ ಮೊದಲು ವಾಲ್ಪರೆ ಅನನ್ಯ ಜೀವ ಸಂಕುಲಗಳಿಂದ ತುಂಬಿತ್ತು. ಪಶ್ಚಿಮ ಘಟ್ಟ ಶ್ರೇಣಿಯ ನಡುವಿನ ಒಂದು ದಟ್ಟ ಅರಣ್ಯ ಪ್ರದೇಶವಾಗಿತ್ತು. ಗಗನಚುಂಬಿ ಮರಗಳ ಮೇಲ್ಛಾವಣಿಯನ್ನು ಭೇದಿಸಿ ಭೂಸ್ಪರ್ಶ ಮಾಡಲು ಸೂರ್ಯಕಿರಣಗಳು ಸೆಣಸುತ್ತಿದ್ದ ದಟ್ಟವಾದ ಕಾಡಾಗಿತ್ತು. ಇನ್ನು ನಡು ನಡುವೆ ಹುಲ್ಲುಗಾವಲುಗಳ ಅನಂತ ಬಯಲಿತ್ತು. ಶೋಲಾ ಕಾಡುಗಳು, ಪರ್ವತ ಶ್ರೇಣಿಗಳ ನಡುವೆ ತುಂಬಿ ಹರಿಯುವ ಹಳ್ಳಕೊಳ್ಳಗಳು, ಒಟ್ಟಿನಲ್ಲಿ ಯಾರಿಗೂ ಪರಿಚಯವಿಲ್ಲದ ರೀತಿಯಲ್ಲಿ ಆ ವಾಲ್ಪರೆ ಇತ್ತು. ಹೀಗೆ ಬರೆದಾಗ ನಿಮಗೆ ಎರಡು ಅಂಕ. ಸರಿ, ಇನ್ನು ಹದಿನೇಳನೇ ಪ್ರಶ್ನೆ, ಸೀತಾಳ ಓದುವ ಆಸಕ್ತಿ ಹೇಗಿತ್ತು ನೋಡಿ. ಇದು ಮೂರನೇ ಗದ್ಯ ಭಾಗ. ಅದೇ ಆಯ್ಕೆ ಇದೆ ನಮ್ಮ ಕೈಯಲ್ಲಿ ಎನ್ನುವ ನೇಮಿಚಂದ್ರ ಎನ್ನುವ ಮಹಿಳಾ ಸಾಹಿತಿ ಬರೆದ ಗದ್ಯ ಭಾಗ. ಸೀತಾಳ ಓದುವ ಆಸಕ್ತಿ ಹೇಗಿತ್ತು ಹೇಳಿ? ಅದೇ ಸೀತಾಳಿಗೆ ಓದಿನಲ್ಲಿ ಆಸಕ್ತಿ ಇರಲಿಲ್ಲ. SSLCಯಲ್ಲಿ ಎಲ್ಲ ವಿಷಯದಲ್ಲಿ ಫೇಲ್ ಆದಳು. ಮತ್ತೊಮ್ಮೆ ಕಟ್ಟುವ ತಾಪತ್ರಯಕ್ಕೆ ಹೋಗಲಿಲ್ಲ. ಸದಾ ಯಾರಾದರೂ ಗೆಳತಿಯನ್ನು ಜೊತೆ ಕೂಡಿಕೊಂಡು ಮಾರ್ಕೆಟ್ ಸಿನಿಮಾ ಎಂದು ಸುತ್ತುತ್ತಿದ್ದಳು. ಇದೇ ಈ ನಮ್ಮ ಸೀತಾಳ ಬಯಕೆ ಆಗಿತ್ತು, ಅವಳ ರೀತಿ ಆಗಿತ್ತು ಅಂತ ಅರ್ಥ. ಇನ್ನು ಹದಿನೆಂಟನೇ ಪ್ರಶ್ನೆ, ತ್ರಿಭಾಷಾ ಸೂತ್ರದ ಬಳಕೆ ಹೇಗಿರಬೇಕು? ಉತ್ತರ, ಎಲ್ಲ ಬರವಣಿಗೆಯ ವ್ಯವಹಾರಗಳು ಕ್ರಮವಾಗಿ ಪ್ರಾದೇಶಿಕ ಭಾಷೆ ಹಿಂದಿ ಮತ್ತು ಇಂಗ್ಲಿಷ್ಗಳಲ್ಲಿ ಇರಬೇಕು. ಇದೇ ತ್ರಿಭಾಷಾ ಸೂತ್ರದ ಬಳಕೆ. ಇನ್ನು ಹತ್ತೊಂಬತ್ತು, ಕುದುಪನಿಗೆ ಹನಿಗಣ್ಣಾಗಲು ಕಾರಣವೇನು? ಉತ್ತರ, ಹೊಳೆಯ ಹೂಳಿನಲ್ಲಿ ಸಿಕ್ಕಿದ ಬೆಳ್ಳಿ ಲೋಟವನ್ನು ನೋಡಿದಾಗ ಕುದುಪನಿಗೆ ಈ ಲೋಟದಿಂದಾಗಿ ತಾನೆಷ್ಟು ಅಪಮಾನದ ಮಾತುಗಳನ್ನು ಧಣಿಗಳ ಪತ್ನಿಯ ಕೊಳಕು ಬಾಯಿಯಿಂದ ಕೇಳಿಬಿಟ್ಟೆ ಎಂದು ಕುದುಪನಿಗೆ ಹನಿಗಣ್ಣಾಯಿತು. ಸರಿ, ಇನ್ನು ದೀರ್ಘಕಥದಿಂದ ಮತ್ತೆ ಬೇಕಾದ ಮೂರು ಪ್ರಶ್ನೆಗಳಿಗೆ ಎನ್ನುವ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಎನ್ನುವ ಶೀರ್ಷಿಕೆಯಡಿಯಲ್ಲಿ ನಾವು ಗಳಿಸುವುದು ಮತ್ತೆ ಆರು ಅಂಕಗಳನ್ನು. ಸರಿ, ಇಪ್ಪತ್ತನೇ ಪ್ರಶ್ನೆ, ಆನೆ ಸಾಕುವುದರ ಬಗ್ಗೆ ಜನರ ನಂಬಿಕೆ ಏನಾಗಿತ್ತು? ಆನೆ ಸಾಕುವುದೆಂದರೆ ಎಲೆಕ್ಷನ್ಗೆ ನಿಂತ ಹಾಗೆ ಮನೆ ಮಠ ಸಂಪೂರ್ಣವಾಗಿ ಹಾಳು ಮಾಡಿಕೊಂಡು ಹೆಂಡತಿ ಮಕ್ಕಳ ಬಾಯಿಗೆ ಮಣ್ಣು ಹಾಕುವ ಕ್ಷಿಪ್ರ ಮಾರ್ಗ ಇದೆಂದು ಎಲ್ಲರೂ ನಂಬಿದ್ದರು. ಇನ್ನು ಇಪ್ಪತ್ತೊಂದು, ಫಾರೆಸ್ಟ್ ಡಿಪಾರ್ಟ್ಮೆಂಟಿನವರ ನಂಬರ್ ಒನ್ ಎನಿಮಿಗಳು ಯಾರು ಯಾರು? ಫಾರೆಸ್ಟ್ ಡಿಪಾರ್ಟ್ಮೆಂಟಿನವರ ನಂಬರ್ ಒನ್ ಎನಿಮಿಗಳು ಯಾರೆಂದರೆ PWDನವರು, ಕರೆಂಟಿನವರು ಮತ್ತು ಟೆಲಿಫೋನಿನವರು. ಇನ್ನು ಇಪ್ಪತ್ತೆರಡನೇ ಪ್ರಶ್ನೆ, ಅರಣ್ಯ ಇಲಾಖೆಯವರು ನಾಗರಾಜನನ್ನು ಕುರಿತು ಏನೆಂದು ಜಾಹೀರಾತನ್ನು ನೀಡಿದವರು? ವಿದ್ಯಾರ್ಥಿಗಳೇ, ಇದು ದೀರ್ಘಗದ್ಯದಲ್ಲಿ ಕೊನೆಯ ಭಾಗದಲ್ಲಿ ನಾವು ನೋಡುವಂಥ ಒಂದು ಭಾಗ. ಅದೇ ಉತ್ತರ, ಅದೇ ಅರಣ್ಯ ಇಲಾಖೆಯವರು ಪತ್ರಿಕೆಗಳಲ್ಲಿ ನಾಗರಾಜನ ಫೋಟೋ ಕೊಟ್ಟು ಮನೆಯವರು ಮೇಲಧಿಕಾರಿಗಳು ಹಾಗೂ ಊರಿನ ಜನರೆಲ್ಲ ನಿನ್ನದೇ ನಿರೀಕ್ಷೆಯಲ್ಲಿ ಇದ್ದಾರೆಂದು
ನಿನ್ನ ವಿರುದ್ಧ ಯಾವುದೇ ಕ್ರಮ ಅಥವಾ ಶೋ ಕಾಸ್ ನೋಟಿಸ್ ಅಥವಾ ತನಿಖೆ ನಡೆಸುವುದಿಲ್ಲವೆಂದು ಈ ಮನವಿ ನೋಡಿದ ಕೂಡಲೇ ಎಲ್ಲಿದ್ದರೂ ಹಿಂದಿರುಗಿ ಬರತಕ್ಕದ್ದೆಂದು ಜಾಹೀರಾತನ್ನು ಪ್ರಕಟಿಸಿದರು. ಇನ್ನು 23 ಹುಚ್ಚು ನಾಯಿಗಳು ಆಸ್ಪತ್ರೆಯಲ್ಲಿ ಹೇಗೆ ವರ್ತಿಸುತ್ತವೆ ಎಂದು ಪುಟ್ಟಯ್ಯ ಹೇಳಿದ. ಉತ್ತರ, ಹುಚ್ಚು ನಾಯಿಗಳು ತಲೆಗೆಟ್ಟು ಕಂಡ ಕಂಡದಕ್ಕೆಲ್ಲ ಕಚ್ಚುತ್ತವೆ. ಯಾರಾದರೂ ಇವುಗಳನ್ನು ಆಸ್ಪತ್ರೆಗೆ ತಗೊಂಡು ಬಂದಾಗ ಅವು ಆಸ್ಪತ್ರೆಯಲ್ಲಿರುವ ಮೇಜು ಕುರ್ಚಿ ಕಾಲಿಗೆಲ್ಲ ಕಚ್ಚುತ್ತವೆ ಎಂದು ಸ್ಟಾಫ್ ಮನ್ ಪುಟ್ಟಯ್ಯ ಹೇಳುತ್ತಿದ್ದ. ವಿದ್ಯಾರ್ಥಿಗಳೇ, ಈಗ ಯಾವಾಗ ಹೇಳಿ, ಇನ್ನು ಅದು ವಿಭಾಗ ಇ ಅಂತ ಹೇಳಿ. ಸರಿ, ಈ ವಿಭಾಗ ಇದರಲ್ಲಿ ನಾವು ಅದು ರೋಮನ್ 3 ಅಂಕಿಯಿಂದ ಕೆಳಗಿನವುಗಳಲ್ಲಿ ಬೇಕಾದ ಎರಡು ವಾಕ್ಯಗಳನ್ನು ಕುರಿತು ಸಂದರ್ಭ ಸೂಚಿಸಿ ಸ್ವಾರಸ್ಯ ವಿವರಿಸಿ ಅಂತ ಒಂದು ಪದ್ಯ ಪ್ರಶ್ನೆ ಇರ್ತದೆ. ಹಾಗಾದರೆ ಈ ಪ್ರಶ್ನೆಯಲ್ಲಿ ನಾವು ಕೊಟ್ಟಂಥ ಪ್ರಶ್ನೆಗಳಲ್ಲಿ, ಅಂದರೆ 3 ಪ್ರಶ್ನೆಗಳಲ್ಲಿ ನಾವು ಯಾವುದಕ್ಕೆ ಸಮರ್ಪಕವಾಗಿ ಉತ್ತರವನ್ನು ಕೊಡಬಲ್ಲೆವೋ ಅದನ್ನು ಮಾತ್ರ ನಾವು ಆಯ್ಕೆ ಮಾಡಿಕೊಂಡು ಬರಬೇಕಾಗ್ತದೆ. ಇನ್ನು ಬರೆಯುವ ಶೈಲಿ, ಅಂದರೆ ಪ್ರತಿ ಪ್ರಶ್ನೆಯನ್ನು, ಇಲ್ಲಿ 24 ಪ್ರಶ್ನೆ, ಕುಸುಮ ವಾಸನೆ ಇಲ್ಲ ಕೂಡಲು ಸ್ಥಳವಿಲ್ಲ ಅಂತ ಈ ಪ್ರಶ್ನೆಗೆ ನೋಡಿ ಉತ್ತರ ಬರೀಬೇಕಾದಾಗ ವಿದ್ಯಾರ್ಥಿಗಳೇ ಗಮನ ಇಟ್ಟು ಕೇಳಿ. ಈ ಪ್ರಶ್ನೆಯನ್ನು, ಅಂದರೆ ನಾವು ಯಾವ ಪ್ರಶ್ನೆಗೆ ಉತ್ತರಿಸ್ತೀವಿ ಅದೇ ಪ್ರಶ್ನೆಯನ್ನು ಮತ್ತೊಂದು ಬಾರಿ ಉತ್ತರ ಪತ್ರಿಕೆಯಲ್ಲಿ ಆ ಪ್ರಶ್ನೆಯ ಸಂಖ್ಯೆಯೊಂದಿಗೆ ಪೂರ್ಣವಾಗಿ ಬರೆದು, ಅಂದರೆ ಇಲ್ಲಿ ನಾನು ಬರೀತೀನಿ ನೋಡಿ, ಇವಾಗ 24 ಪ್ರಶ್ನೆ ಏನು ಹೇಳಿ, ಕುಸುಮ ವಾಸನೆ ಇಲ್ಲ, ಕುಸುಮ ವಾಸನೆ ಇಲ್ಲ ಕೂಡಲು ಸ್ಥಳವಿಲ್ಲ. ಹೀಗೆ ಈ ಪ್ರಶ್ನೆ ಬರೆದು ಇನ್ನು ಉತ್ತರ ಬರೆಯುವ ಶೈಲಿ ಹೇಗೆ, ಉತ್ತರ ಬರೆಯುವ ಶೈಲಿ ಬಹುಶಃ ನಿಮಗೆ ಕಾಣ್ತಾ ಇಲ್ಲ ವಿದ್ಯಾರ್ಥಿಗಳು, ನಾನು ಇಲ್ಲೇ ಬರ್ತೇನೆ ನೋಡಿ. ಸರಿ, ಹಾಗಾದರೆ ಈ ಮೊದಲೇದು ಹೇಳಿ, ಮೊದಲೇದು ಈ ರೀತಿ ಒಂದು ಸ್ಟಾರ್ ಮಾರ್ಕ್ ಹಾಕಿ, ಮೊದಲೇದು ಆಯ್ಕೆ. ಇನ್ನು ಎರಡನೇದು ಸಂದರ್ಭ. ಸರಿ, 3 ವಿವರಣೆ, 4 ಸ್ವಾರಸ್ಯ. ಸರಿ, ಹಾಗಾದರೆ ಇಲ್ಲಿ ಆಯ್ಕೆ ಈ ಭಾಗದಲ್ಲಿ ಪ್ರಸ್ತುತ ಕುಸುಮ ವಾಸನೆ ಇಲ್ಲ ಕೂಡಲು ಸ್ಥಳವಿಲ್ಲ ಎನ್ನುವ ಈ ಪ್ರಶ್ನೆಯನ್ನು ನಾವು ಯಾವ ಪದ್ಯದಿಂದ ಆಯ್ದುಕೊಂಡಿದ್ದೆ ಅಂತ ಬರೀಬೇಕಾಗುತ್ತೆ. ಹಾಗಾದರೆ ಈ ಪ್ರಶ್ನೆಗೆ ಉತ್ತರ, ಇದು ಪ್ರಸ್ತುತ ಪುರಂದರದಾಸರು ಬರೆದಂತಹ ಕೀರ್ತನೆ ಜಾಲೆಯ ಮರದಿಂದ ಆಯ್ದುಕೊಂಡಿದೆ ಎನ್ನುವ ಉತ್ತರವನ್ನು ಇಲ್ಲಿ ಬರೀಬೇಕು. ಇನ್ನು ಸಂದರ್ಭ, ಸಂದರ್ಭ ದುರ್ಜನರ ಗುಣಗಳನ್ನು ಹೇಳುವ ಸಂದರ್ಭದಲ್ಲಿ ಕವಿ ಈ ಸಾಲನ್ನು ಬಳಸಿಕೊಂಡಿದ್ದಾರೆ. ಇನ್ನು ವಿವರಣೆ, ದುರ್ಜನರು ಜಾಲೆಯ ಮರದಂತೆ ಬಿಸಿಲಿನಲ್ಲಿ ಬಳಲಿ ಬಂದವರಿಗೆ ನೆರಳನ್ನು ನೀಡುವುದಿಲ್ಲ, ಹಸಿದು ಬಂದವರಿಗೆ ಹಣ್ಣು ನೀಡುವುದಿಲ್ಲ, ಇದರಿಂದ ಪರಿಮಳವಾಗಲಿ ರಸದಲ್ಲಿ ಸ್ವಾದವಾಗಲಿ ಯಾವುದೂ ಇರುವುದಿಲ್ಲ ಎನ್ನುವುದು ವಿವರಣೆಯ ಭಾಗ. ಇನ್ನು ಸ್ವಾರಸ್ಯದಲ್ಲಿ ಮೇಲಿನ ಸಾಲಿನ ಮೂಲಕ ದುರ್ಜನರ ಗುಣ ಸ್ವಭಾವಗಳನ್ನು ನಾವು ತಿಳಿಯಬಹುದಾಗಿದೆ ಅಂತ ಬರೆದಾಗ ಮಾತ್ರ ಈ ತೆರನಾಗಿ ನಾವು ಎಲ್ಲವುಗಳನ್ನು ನಮೂದಿಸಿ ಅಥವಾ ಬರೆದಾಗ ನಾವು ಗಳಿಸುವುದು ಪ್ರತಿ ಪ್ರಶ್ನೆಗೆ 3 ಅಂಕಗಳನ್ನು. ಸರಿನಾ ವಿದ್ಯಾರ್ಥಿಗಳೇ, ಒಂದು ಅಂಕದಲ್ಲಿ ಒಂದು ಅಂಕ, ಇನ್ನು 2-3 ವಾಕ್ಯದಲ್ಲಿ ಇದ್ದಾಗ ಅದಕ್ಕೆ 2 ಅಂಕ, ಇನ್ನು ಪ್ರತಿ ಸಂದರ್ಭದ ಪ್ರಶ್ನೆಗಳಿಗೆ ನಾವು ಗಳಿಸುವ ಅಂಕಗಳೆಂದರೆ ಅದು 3 ಅಂಕಗಳು. ಸರಿ, ಹಾಗಾದರೆ ಆ 3 ಅಂಕಗಳನ್ನು ನಾವು ಗಳಿಸುವ ಒಂದು ಶೈಲಿ ಅಥವಾ ವಿಧಾನ ಯಾವ ರೀತಿ ಅಂದರೆ, ಇನ್ನೊಂದು ಬಾರಿ ಮತ್ತೆ ನಾನು ಹೇಳ್ತಾ ಇದ್ದೀನಿ, ಅದು ಆಯ್ಕೆ, ಸಂದರ್ಭ, ವಿವರಣೆ, ಸ್ವಾರಸ್ಯ. ಹೀಗೆ ಬರೆದಾಗ ಈ ತೆರನಾದ ಒಂದು ವಿಧಾನವನ್ನು ಅಥವಾ ಶೈಲಿಯನ್ನು ನಾವು ಬಳಸಿಕೊಂಡು ಬರೆದಾಗ ನಾವು ಗಳಿಸುವುದು ಪೂರ್ಣವಾದ 3 ಅಂಕಗಳನ್ನು. ಸರಿ, ಇನ್ನು ಅದು 25 ಪ್ರಶ್ನೆ, ಬಂಗಾರ ನಿನಗೆ ಸ್ಥಿರವಲ್ಲ. ವಿದ್ಯಾರ್ಥಿಗಳೇ, ಆಯ್ಕೆ ಭಾಗ, ಈ ವಾಕ್ಯ ಜಾನಪದ ಕಾವ್ಯವಾದ ಹಬ್ಬಲಿ ಅವರ ರಸಬಳ್ಳಿಯಿಂದ ಈ ಸಾಲನ್ನು ಆಯ್ದುಕೊಂಡದ್ದಾಗಿದೆ.
ಇನ್ನು ಸಂದರ್ಭ ಸಿರಿವಂತಿಕೆಯ ಕುರಿತು ವಿವರಿಸುವಲ್ಲಿ ಈ ಸಾಲು ಕಂಡುಬರುತ್ತದೆ. ಇನ್ನು ವಿವರಣೆ ಶ್ರೀಮಂತಿಕೆಯ ಸಂಕೇತವಾದ ಬಂಗಾರದ ಬಳೆಯನ್ನು ಇಟ್ಟುಕೊಂಡು ಬಡವರನ್ನು ಬಯ್ಯಬೇಡ ಅಥವಾ ನಿಂದಿಸಬೇಡ, ಏಕೆಂದರೆ ಬಂಗಾರವು ಹಾಗೆ ಸಿರಿತನದ ಬಂಗಾರವು ಎಂದಿಗೂ ಸ್ಥಿರವಲ್ಲ. ಅದು ಮಧ್ಯಾಹ್ನದ ಬಿಸಿಲು ಹೊರಳುವ ಹಾಗೆ ಹೋಗಿ ಸಿರಿತನ ಹೋಗಿ ಮತ್ತೆ ಬಡತನ ಬಂದೇ ತೀರುತ್ತದೆ ಎನ್ನುವ ಉತ್ತರ ಇದು ವಿವರಣೆ ಭಾಗದ್ದು. ಇನ್ನು ಸ್ವಾರಸ್ಯ, ಮೇಲಿನ ಸಾಲಿನಲ್ಲಿ ಸಿರಿತನ ಶಾಶ್ವತ ಅಲ್ಲ ಎನ್ನುವ ನೀತಿಯನ್ನು ಅಥವಾ ಸಂದೇಶವನ್ನು ಈ ಪ್ರಶ್ನೆ ನಮಗೆ ಸುಲಭವಾಗಿ ಸ್ಪಷ್ಟೀಕರಿಸುತ್ತದೆ ಎನ್ನುವುದನ್ನು ಬರೀಬೇಕು ವಿದ್ಯಾರ್ಥಿಗಳೇ. ಇನ್ನು ಮುಂದಿನ ಪ್ರಶ್ನೆಗಳು ಅಂದರೆ 26ರಿಂದ ಈ ಪ್ರಶ್ನೆ ಅಂದರೆ ಈ ಮೊದಲನೆಯ ಪ್ರಶ್ನೆ ಪತ್ರಿಕೆ ಪೂರ್ಣಗೊಳ್ಳುವ 55 ಪ್ರಶ್ನೆಗಳನ್ನು ನಾವು ಮತ್ತೆ ಮುಂದಿನ ವಿಡಿಯೋದಲ್ಲಿ ಅಂದರೆ ಮುಂದಿನ ತರಗತಿಯಲ್ಲಿ ನಾವು ನೋಡೋಣ. ಒಟ್ಟು ನಾವು ನಿಮಗಾಗಲೇ ಗೊತ್ತು ವಿದ್ಯಾರ್ಥಿಗಳೇ, ಪ್ರತಿ ಪ್ರಶ್ನೆ ಪತ್ರಿಕೆ ಅದು ಹೊಂದುವುದು 55 ಪ್ರಶ್ನೆಗಳನ್ನು, ಸರಿನಾ? ಹಾಗಾದರೆ ಇಲ್ಲಿ ಇದಕ್ಕೆ ಇಷ್ಟ ಸಮಯ ಎಷ್ಟು ಹೇಳಿ? 3 ತಾಸು ಅಂದರೆ 3 ಗಂಟೆ 15 ನಿಮಿಷ. ಇನ್ನು ಅಂಕಗಳು ಪೂರ್ಣವಾದ